ಚೌರದ ಕಥಾನಾಯಕ ನವನೀತ ಚೌರ. ಲಲನೆಯರ ಕೃತಭಂಗ ಬೌದ್ಧಾವತಾರ, ಲಲನೆಯರ ವ್ಯಾಮೋಹ ಉಂಟು ಮಾಡಿದ. ಇದನ್ನ ಬೌದ್ಧಾವತಾರದ ಕಥೆ ಬಹಳ ಜನ ಕೇಳಿಲ್ಲ. ಸ್ಮೃತಸ್ಯ ಉಪೇಕ್ಷಾ ಅನರ್ಹತ್ವ ಹೇಳೋಣ. ಬುದ್ಧಾವತಾರದ ಕಥೆ ಬಹಳ ಜನ ಕೇಳಿರಲ್ಲ. ಬರೇ ಬುದ್ಧ ಅಕ್ವತಾರ ಪರಮಾತ್ಮನ ಆ ಬುದ್ಧರೂಪದ ಚಿಂತನೆಯಲ್ಲಿ ಒಂದು ಚಮತ್ಕಾರ ಹೇಳ್ತಾರೆ ಶಿವದಾಚಾರ್ಯ. ಮಹಾಭಾರತ ತಾತ್ಪರ್ಯದಲ್ಲಿ ಆ ಸಾರವನ್ನು ತಿಳಿಸುತ್ತಾರೆ. ಏನು ಅಂದರೆ, ಶುದ್ಧೋದನದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ ಬುದ್ಧನಾಗಿ. ಅವಾಗಿನ್ನು ವೈದಿಕ ಧರ್ಮ ನಡೀತಾ ಇತ್ತು, ಬೌದ್ಧರು ಮಾಡ್ತಾ ಇದ್ರು. ಆಗಿನ ಕಾಲಕ್ಕೆ ಪೂರ್ಣ ಬೌದ್ಧ ಮತ ಪ್ರಾರಂಭ ಆಗಿಲ್ಲ. ಬೌದ್ಧ ಮತ ಪ್ರಾರಂಭ ಆಗಿದ್ದು ನಮ್ಮ ಸ್ವಾಮಿಯಿಂದ. ಅಲ್ಲಿಯ ತನಕ ಸ್ವಲ್ಪ ವೈದಿಕ ವೃತ್ತಿ, ವೈದಿಕ ಧರ್ಮ ಎಲ್ಲ ನಡೀತಾ ಇತ್ತು. ಅವರೆಲ್ಲ ತಮಯೋಗ್ಯರೆಲ್ಲ ಸಮಸ್ಯೆಗೆ ಸಾಧನೆ ಮಾಡಿಸ್ಬೇಕು ಅಂತ ಪರಮಾತ್ಮ ಏನು ಮಾಡಿದ, ಅವರ ಮನೆಯಲ್ಲಿ ಅವತಾರ ಮಾಡಿದ. ಚಿನ್ನದ ತೊಟ್ಟಲ್ಲಿ ಪರಮಾತ್ಮ ಮಲಿಸಿದ್ದಾರೆ, ಅವತಾರ ಮಾಡಿದೆ ಕೂಸು. ಬುದ್ಧನಾಗಿ ಪರಮಾತ್ಮ ಅವತಾರ ಮಾಡಿದ. ಯಜ್ಞ ನಡೀತಾ ಇದೆ, ಯಜ್ಞ ಯಾಕೆ ಮಾಡ್ತಾ ಇದ್ದೀನಿ, ವೇದಗಳು ಅಪ್ರಮಾಣ ಅಂತ ಕೂಸು. ಒಂದು ಸೆಕೆಂಡ್ ಸಭಾ ಸ್ತಬ್ಧ ಆಯ್ತು. ಕೂಸು ಮಾತಾಡಬೇಕಾಯ್ತಲ್ಲ, ಕೂಸೇ ಮಾತಾಡ್ರಿ ತೊಟ್ಲೇಗಿರ ಕೂಸು, ಅವ್ರ ಅಪ್ಪ ಸರಿಯಾಗಿ ಮಾತಾಡಿದ್ರೆ ಸಾಕಾಗಿದೆ. ಕೂಸೇ ಮಾತಾಡಿದೆ ಇಲ್ಲರಿ, ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅಂತ ಹೋಮ ಮುಂದುವರಿ. ಹೋಮ ಮುಂದುವರಿತಾ ಇದೆ, ನಾನೇ ಹೇಳಿದ್ದು ವೇದಗಳು ಅಪ್ರಮಾಣ, ಯಜ್ಞ ಯಾಕೆ ಮಾಡ್ತೀರಿ ಅಂತು. ಇಲ್ರಿ ಕೂಸಿಂದ ಧ್ವನಿ ಇದ್ದ ಇದೆ ಅಂದ್ರು. ಎಲ್ಲರೂ ಇಟ್ಟು ನೋಡ್ತಾರೆ, ಪಿಲಿ 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 ಕಣ್ಣು ಅಂತ ನೋಡ್ತಾ ಇದ್ದಂತ ಕೂಸು. ಸಾಮಾನ್ಯ ಕೂಸ ಮಹಾ ಕಳ್ಳು ಕೂಸಲು ಅಂದ್ರೆ ಅಯೋಗ್ಯರಿಗೆ ಕಳ್ಳು ಕೂಸು ಅಂತ ಅರ್ಥ. ಹೀಗೆ ನೋಡ ಪರಮಾತ್ಮ ಯಾಕೆ ಆಶ್ಚರ್ಯ, ನಾನೇ ಮಾತಾಡಿದ್ದು ಅನ್ನೋದು ಇನ್ನೂ ಕನ್ಫರ್ಮ್ ಆಯ್ತಾ. ವೇದಗಳು ಅಪ್ರಮಾಣ, ಯಾಕೆ ಯಜ್ಞ ಮಾಡೋದು ಅಂದ್ಬಿಟ್ಟ. ಅಂತಕ್ಷಣ ಎಲ್ಲರಿಗೂ ಕನ್ಫ್ಯೂಸ್ ಮಾಡ್ಬಿಟ್ಟ. ಜೊತೆಗೆ ಇನ್ನೊಂದು ಮಾಡ್ದ, ಯಾವ ವೇದಗಳಿಂದ ಯಾವ ದೇವತೆ ಪ್ರತಿಪಾದ್ಯರು ಅಂತ ನೀವು ಅಂದ್ಕೊಂಡಿರೋ ಅವ್ರನ್ನೆಲ್ಲ ಕರೀರಿ, ಅವ್ರನ್ನೆಲ್ಲ ಸೋಲಿಸ್ಬಿಡ್ತೀನಿ. ಸರಿ ಆಯ್ತು ಕರೀರಿ. ಬ್ರಹ್ಮದ ಜ್ಞಾನಂ ಪ್ರಥಮಂ ಪುರಸ್ತಾದ ಸೇವತ ಸ್ವರುತೋ ವೇದ ಆವಹ. ಬ್ರಹ್ಮದೇವರು ಮಾತ್ರ ಹೇಳಿದ್ರು ಬ್ರಹ್ಮದೇವ ಪ್ರತ್ಯಕ್ಷ. ಕರ್ತೃತ್ರಾಗತ್ಪದೇತಸೇವೇಮಾಗತವ್ಯಾಸೇ ರುದ್ರದ ಪ್ರತ್ಯಕ್ಷ ಆದರು. ಇಂದ್ರಂಗೋ ವಿಶ್ವತಸ್ಪರಿ ಹವಾಮಹೇ ಇದರ ಪ್ರತ್ಯಕ್ಷ ಆದರು. ತಮಾವಾಗಿ ಎಲ್ಲ ದೇವತೆಗಳನ್ನು ಕರೆದರು. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ, ಇದೊಂದಿಷ್ಟೇ ದೇಹಾರೇ ಪದ ಸಂಪೂರ್ಣ ಸ್ವರೇ ವಿಷ್ಣು ಮಂತ್ರ ಹೇಳಿದ್ರು. ವಿಷ್ಣು ಪ್ರತ್ಯಕ್ಷ ರುದ್ರದೇವರು, ಬ್ರಹ್ಮದೇವರು, ಪರಮಾತ್ಮ, ಇಂದ್ರಾದಿಗಳು, ಸಕಲ ದೇವತೆಗಳು ಎಲ್ಲರೂ ಆಯುಧ ಸಹಿತರಾಗಿ ಪ್ರತ್ಯಕ್ಷ. ಆಗ ತೊಟ್ಟಲಲ್ಲಿರೋ ಕೂಸಂತೂ ನೀವು ಎಲ್ಲರನ್ನ ಸೋಲಿಸೋ ಶಕ್ತಿ ನನಗಿದೆ ಅಂದ್ಬಿಡ್ತದ. ಇಂದ್ರದೇವರು ಹತ್ರ ಆಗಿ ಬಿಸಾಡಿದ್ರು, ಆ ಪಟ್ಟ ಬಯಲಿತ್ತು ಮಾಯ. ರುದ್ರದೇವರು ತ್ರಿಶೂಲ ಬಿಸಾಡಿದ್ರು, ಆ ಅಂತು ಬಾಯಿತು ಮಾಯ. ಬ್ರಹ್ಮದೇವರು ಆಗಿ ಬಿಸಾಡಿದ್ರು, ಆ ಅಂತು ಹೋಯ್ತು ಮಾಯ. ಬ್ರಹ್ಮದೇವರದು, ರುದ್ರದೇವರದು, ಇಂದ್ರದೇವರದು ಹೋದ ಮೇಲೆ ಮಾಯ ಆದ್ಮೇಲೆ ಇನ್ನು ಕೆಳಗಿನವ್ರದ್ದು ಯಾವ ಮೂಲೆ ಆಗುತ್ತೆ? ಕೊನೆಗೆ ಪರಮಾತ್ಮ ಇದ್ದ, ಸುದರ್ಶನ ಚಕ್ರ ಚಕ್ರ ಬಿಡ್ತೀನಿ ಅಂದ. ಬಿಡುವಂತು ಕೂಸು ಇಲ್ಲಿ ಚಕ್ರ ಹೇಳ್ಕೊಂಡಾಗ ಚಕ್ರಪಾಣಿ ಅಲ್ಲಿ ತೊಟ್ಟಲ್ಲಿ ನೋಡ್ಕೊಂಡಿದ್ದಾನೆ. ಈ ಎರಡು ಒಂದೇ ಇಬ್ಬರು ಅವನೇ ಚಕ್ರ ಬಿಟ್ಟ. ಅದು ಚಕ್ರ ಫೋರ್ಸ್ ಆಗಿ ಬರ್ತಾ ಇತ್ತು, ಬರೋ ಕಾಲಕ್ಕೆ ತೊಟ್ಟಲಿಂದ ಹೇಗೆ ಬಿಟ್ಟು ಆ ಬರೋ ಚಕ್ರ ಹೇಗೆ ಇಟ್ಕೊಂಡು ನಿಂತ್ಕೊಂಡು ಆದ್ಮೇಲೆ ಹಿಂಗೆ ಹಾಕಿ ಪರಮಾತ್ಮ ಸುದರ್ಶನ ಚಕ್ರ ಬರ್ತಾ ಇದೆ. ಅವನೇ ಸುದರ್ಶನ ಚಕ್ರಧಾರಿ. ಆ ಫೋರ್ಸ್ ಆಗಿ ಬರೋ ಸುದರ್ಶನ ಚಕ್ರ ಹಿಡ್ಕೊಂಡು ತೊಟ್ಟಲ್ಲಿರೋ ಕೂಸು ಎದ್ದು ಕೂತ್ಕೊಂಡು ಅದನ್ನು ಹಿಡ್ಕೊಂಡು ಕೆಳಗೆ ಹಾಕಿ ಅದನ್ನು ಆಸನ ಹಾಕ್ಕೊಂಡು ಕೂತ್ಕೊಂಡು ಏನಂತೀರಿ ಅಂತ ಎಲ್ಲ ದೇವತೆಗಳು ಮಾಯ ಆಗ್ತವೆ. ಆವಾಗೆಲ್ಲರಿಂದ ಗೊತ್ತಾಯ್ತಾ, ವೇದಗಳು ಅಪ್ರಮಾಣ, ತತ್ವ ಏನು ಶೂನ್ಯಂ ತತ್ವಂ ಎಲ್ಲ ತರಗಿಸುತ್ತೆ. ಅವರೆಲ್ಲ ತಮಯೋಗ್ಯರು, ತಮಸ್ಸಿಗೆ ಸಾಧನೆ ಮಾಡುತ್ತಾ ಆ ಅತತ್ವಜ್ಞಾನವನ್ನು ಉಪದೇಶ ಮಾಡಿಬಿಟ್ಟ ಪರಮಾತ್ಮ. ಇದು ಬೌದ್ಧಾವತಾರದಲ್ಲಿ ಈಗ ಅವರ ಅತತ್ವಜ್ಞಾನ ಅವರಿಗೆ ಮಾಡ್ದ. ಆಗ ಬ್ರಹ್ಮದೇವರು ಅಂತಾರೆ, ಸ್ವಾಮಿ ಶೂನ್ಯಂ ತತ್ವ ಅಂದ್ಬಿಟ್ಟು ನೀನು ವೇದ ಅಪ್ರಮಾಣ ಅಂತ ಅಂದ್ಬಿಟ್ಟು ಗತಿ ಏನು ಅಲ್ಲಪ್ಪ? ವಾಕ್ಯ ಅದೇ ವಾಕ್ಯ ಸೆಂಡ್ ಮಾಡಲ್ಲ, ಅದೇ ವಾಕ್ಯಕ್ಕೆ ಬೇರೆ ಅರ್ಥ ಹೇಳ್ತೀನಿ. ನೀನು ಹೇಳೋ ಅರ್ಥ ಬೇರೆ, ಅವರಿಗೆ ಅರ್ಥ, ಅವ್ರಿಗೆ ಹೇಳೋ ಅರ್ಥ ನಾನು ಹೇಳ್ಬಿಟ್ಟಿದ್ದೀನಿ. ಅವರಿಗೆ ಶ್ರೌತಾರ್ಥ, ನಿಮಗೆಲ್ಲ ಆರ್ಥಿಕ ಅರ್ಥ ಹೇಳ್ತೀನಿ. ವಿಶೇಷವಾಗಿ ಹೇಳ್ತೀನಿ ಕೇಳಿ, ವೇದಗಳು ಅಪ್ರಮಾಣ ಅಂದ್ರೆ ಅರ್ಥ ಇರುತ್ತ, ವೇದಾಹ ಅನಂತ ವೇದಗಳು ಆ ಪ್ರಮಾಣ ಅಕಾರ ಶಬ್ದ.
ಸಪ್ತವಚನಾದ ಆಕಾರ ವಾಸುದೇವ ಸ್ಯಾತ್. ಮೋಕ್ಷಪ್ರದನಾದ ಮತ್ತು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಇತಿ ಬ್ರಹ್ಮ, ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮನಿಗೆ ಆ ಅಂತ ಹೇಳಿ ಅಂ ಅಜ ನಜಾಯತೆ ಇತಿ ಅಜ, ಜನ್ಮಾದಿ ದೋಷರಹಿತನಾದ ಪರಮಾತ್ಮನಿಗೆ ಅ ಅಂತ ಕರೀತಾರೆ ಶಾಸ್ತ್ರ. ವೇದಗಳು ಆ ಶಬ್ದವಾಚ್ಯನಾದ ಪರಮಾತ್ಮನ ವಿಷಯದಲ್ಲಿ ಪ್ರಮಾಣ ಅಂದ್ರೆ ಪರಮಾತ್ಮನ ಗುಣ ಪರಿಪೂರ್ಣ ಅಂತ ತಿಳಿಸುವ ವೇದಗಳು ಪ್ರಮಾಣವೇ ಆಗಿದ್ದಾವೆ. ವೇದಗಳು ಅಪ್ರಮಾಣ ಅಂದ್ರೆ ವೇದಗಳು ಆ ಪ್ರಮಾಣ, ಅಕಾರ ಶಬ್ದವಾಚ್ಯನಾದ ಪರಮಾತ್ಮನ ವಿಷಯದಲ್ಲಿ ವೇದಗಳು ಪ್ರಮಾಣವೇ ಆಗಿದ್ದಾವೆ ಎಂಬ ಯಕ್ಷಣವನ್ನು ಪರಮಾತ್ಮ ದೇವತೆಗಳು ಹೇಳಿದ. ಅದಾದ್ಮೇಲೆ ಶೂನ್ಯಂ ತತ್ವ ಅಂತ ಹೇಳಿದ. ಶೂನ್ಯ ಅಂದ್ರೇನು? ಝೀರೋ. ಶೂನ್ಯಂ ತತ್ವ ಅಂದ್ರೆ ಆಗ ಪರಮಾತ್ಮ ಅಂದ ಶಮೂರಂ ಗುರುತೇ ಯಸ್ಮಾತ್. ಶಂ ಅಂದ್ರೆ ಮೋಕ್ಷ, ಊಣ ಅಂದ್ರೆ ಇಲ್ಲದಂತೆ ಮಾಡ್ತಾರೆ ತಮೋಯೋಗ್ಯರಿಗೆ. ಶಮೂನಂ ಶಂ ಮೋಕ್ಷ ಸುಖವನ್ನ ಊನಂ ಕರೋತಿ ಇತಿ ಶೂನ್ಯಂ. ಅನಧಿಕಾರಿಗಳಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅಧಿಕಾರವಿಲ್ಲದೆ ಇದ್ದಂತಹ ದುಷ್ಟಜನಗಳಿಗೆ ಪರಮಾತ್ಮ ಮೋಕ್ಷ ಇಲ್ಲದಂತೆ ಮಾಡ್ತಾರೆ. ಆದ ಕಾರಣ ಪರಮಾತ್ಮನಿಗೆ ಶೂನ್ಯ ಅಂತ ಕರೀತಾರೆ. ಆದ್ದರಿಂದ ಅಧಿಕಾರಿಗಳಿಗೆ ಮೋಕ್ಷ ಕೊಡ್ತಾನೆ, ಅನಧಿಕಾರಿಗಳಿಗೆ ಮೋಕ್ಷ ತಪ್ಪಿಸ್ತಾನೆ. ಆದ್ದರಿಂದ ದೇವರಿಗೆ ಶೂನ್ಯ ಅಂತ ಕರೀತಾರೆ. ಅದಕ್ಕೆ ಶೂನ್ಯ ಅನ್ನೋದು ನಾರಾಯಣ ಪರಮಾತ್ಮನ ಹೆಸರು ಶೂನ್ಯಂ ಅನ್ನೋದು. ಈ ರೀತಿಯಾಗಿ ಅಂತೂ ಯಥಾ ಪ್ರಕಾರ ಬೌದ್ಧಾವತಾರ ಮುಂದೆ ಕಲ್ಕಿ ಅವತಾರವನ್ನು ಹೇಳ್ತಾರೆ. ಅಂತೂ ಪರಮಾತ್ಮ ಅಂಬೆಗಾಲ ನಷ್ಟ ಮುಂದೆ ಸರಿತ ಭಗವಂತ ನಿಧಾನಕ್ಕೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ. ನಮ್ಮ ಅಪ್ಪನ ತುಂಟಾಟ ಪ್ರಾರಂಭ ಆಯಿತು. ಒಬ್ಬರು ಮನೆಗೆ ಬಂದ, ಮಜ್ಜಿಗೆ ಕಡಿತಾ ಇದ್ಲು. ಆಗೆಲ್ಲ ಮಜ್ಜಿಗೆ ಮನೆಯಲ್ಲೇ ಕಡಿದು ಬೆಣ್ಣೆ ಎಲ್ಲ ತೆಗೆದು ತುಪ್ಪ ಕಾಯಿಸಿ ಇದೆಲ್ಲ ಕ್ರಮ ಇತ್ತಲ್ಲ ಹಿಂದಿನ ಕಾಲಕ್ಕೆ, ಎಲ್ಲ ಗಡಿಗೆಯಲ್ಲ ವ್ಯವಸ್ಥೆ. ಮಜ್ಜಿಗೆ ಕಡಿತಾ ಇದ್ದು ಪರಮಾತ್ಮ ನಿಧಾನಕ್ಕೆ ಪುಟಾಜಿ ಕಾಲು ಇಟ್ಕೊಂಡ ಪುಟ 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 ಬಂದ. ಅವಳು ಬೆಣ್ಣೆ ತೆಗೆದು ಸ್ವಲ್ಪ ಬಾಗಿಲು ಬರೆಯಾಗಿ ಹಿಂಗೆ ನೋಡ್ತಾ ಇದ್ದ. ಸಾಮಾನ್ಯ ಹೆಂಗಸರು ಪಾಪ ಒಂದೇ ಕೆಲಸ ಮಾಡಲ್ಲ, ಅವರು ಅನೇಕ ಕೆಲಸಗಳು ಮಾಡ್ತಾರೆ. ಸ್ನಾನ ಮಾಡಿದ ತಕ್ಷಣ ಮೊದಲು ಕುಕ್ಕರ್ ಬಡಿತಾರೆ, ಬಡಿತಾರೆ ಅಂದ್ರೆ ಸರಿ. ಅದಾದ್ಮೇಲೆ ಅಲ್ಲೆಲ್ಲೋ ಬರ್ತಾರೆ, ಅಲ್ಲೆಲ್ಲೋ ವಾಷಿಂಗ್ ಮಿಷಿನ್ ಹತ್ರ ಬರ್ತಾರೆ, ಅಲ್ಲೆಲ್ಲೋ ಬಟ್ಟೆ ಸಾಕ್ತಾರೆ, ಫ್ರಿಜ್ ಹತ್ರ ಬರ್ತಾರೆ, ಅಲ್ಲಿ ತರಕಾರಿ ತಕ್ಕೊಂತಾರೆ, ಅದನ್ನ ಹಿಸ್ಕೋತಾರೆ, ಅಷ್ಟೊತ್ತು ಯಾರು ಕಾಲಿಂಗ್ ಬಂದು ಮಾಡ್ತಾರೆ, ಅಷ್ಟೊತ್ತು ಯಾವುದು ಫೋನ್ ಬರುತ್ತೆ, ಫೋನ್ ಅಟೆಂಡ್ ಮಾಡ್ತಾರೆ. ಈ 108 ಸಂಸಾರ ದೊಡ್ಡದು ಅವ್ರಿಗೆ ಈಗಿನ ಕಾಲದ್ದು. ಆಗಿನ ಕಾಲದಲ್ಲ, ಆಗಿನ ಕಾಲದಲ್ಲಿ ಎಲ್ಲ ಕಡೆಗೂ ಮಡಿನೇ ಮಡಿ ಕೆಲಸನೇ ಬಿಸಿ ಮಡಿ ಬಿಸಿ. ಅವಳಿಗೆ ಮಜ್ಜಿಗೆ ಕಳೀತಾ ಇದ್ಲು, ಬೆಣ್ಣೆ ತೆಗೆದಿಡ್ತಾ ಇದ್ಲು, ಪರಮಾತ್ಮ ಬಾಗಿಲ ಹತ್ರ ನಿಂತ್ಕೊಂಡು ಹಿಂಗೆ ಹುಂಚಾಕ್ತಾ ಇದ್ದ. ಇವಳಿಗೆ ಏನೋ ನೆನಪಾಯ್ತು, ಅಡಿಗೆ ಮನೆ ಕೊಡೋದು ಏನೋ ತರಬೇಕು ಅಂತ ಹೋದು ಅಂತ ಕಾಣುತ್ತೆ. ಅವಳು ಬರೋದ್ರೊಳಗೆ ಬೆಣ್ಣೆ ಹೊಕ್ಕೊಂಡು ಬಂದ್ಬಿಡೋಣ ಅಂತ ಪರಮಾತ್ಮ ಬಂದ. ಒಳಗಡೆ ಎಂಟ್ರಾದ, ಬೆಣ್ಣೆ ಗಡಿಗೆ ಒಳಗೆ ಕೈ ಹಾಕಿದ, ಪಾಪ ಅವಳು ಕೆಲಸ ಮುಗಿದಿತ್ತೇನೋ, ವಾಪಸ್ ಬಂದು ಫಟ್ ಅಂತ ಕೈ. ನಮ್ಮ ಮನೆಗೆ ಬಂದು ಬೆಣ್ಣೆ ಕಳ್ತಾನ ಮಾಡ್ತೀಯ, ರೆಡ್ ಹ್ಯಾಂಡಲ್ ಸಿಕ್ಕಿದೆಯಾ, ನಿಮ್ಮ ಅಮ್ಮನ ಹಿಡ್ಕೊಡ್ತೀನಿ ಮಮ್ಮನಿಗೆ ಅಂತ ಹೇಳಿ ಸರಸರ ಏನು ಮಾಡ್ತು. ಆಗಿನ ಮನೆಗಳೆಲ್ಲ ಕಂಬಗಳಿರ್ತಾ ಇದ್ವಿ, ಆದ್ರಿಂದ ಕಂಬಕ್ಕೆ ನಿಲ್ಲಿಸಿದ್ದು ಒಂದು ಹಕ್ಕ ಹತ್ಕೊಂಡು ಪರಮಾತ್ಮ ಕಟ್ಟಿ. ಪರಮಾತ್ಮ ಅಂದ ಕಟ್ತೀಯ, ಕಟ್ಟು ಕಟ್ಟಿಸ್ಕೊಂಡಿದ್ದೀರ ದೇವರು ಅಂದ್ರೆ ಅವಳಿಗೇನ ಗಾತ್ರ ಕಾಣಿದೆ ಅಂತ ಅರ್ಥ. ಏನೋ ಪರಮಾತ್ಮ ಕಟ್ಟಿಸ್ಕೊಂಡ ಕೆಲವು ತಾಯಿಂದ್ರಿ ನಮ್ಮ ಮೈಸೂರಲ್ಲಿರೋ ಹೆಂಗಸರು ಬಿಟ್ಟು ಸಾರಿ ಹೇಳಬೇಕು ಅಂದ್ರೆ ಒಂದು ಮುಚ್ಚು ಒಂದು ಉತ್ಸಾಹ ಅಭಾವ. ಕೆಲವರಿಗೆ ನೀವು ಊಟ ಅನ್ನೋ ಒಂದು ಗಂಟೆ ಲೇಟ್ ಆಗಿದ್ರು ಪರವಾಗಿಲ್ಲ, ಚಾಳಿ ಹೇಳೋ ಪ್ರಸಂಗ ಬಂತು ಅಂದ್ರೆ ಅದು ಹೇಳೋದಕ್ಕೆ ಸಮಾಧಾನ. ಬಡ 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 ಬಂದು ಹೇಳಬೇಕು ಅಂತ. ಯಶೋದಮ್ಮ ನಿನ್ನ ಮನೆ ಕೆಲಸ ಇದ್ದಿದ್ದೆ ಆಚಮ್ಮ, ಏನು ನಿನ್ನ ಮಗ ನನ್ನ ಮನೆಗೆ ಬೆಣ್ಣೆ ಕಳ್ತನ ಮಾಡಕ್ ಬಂದಿದ್ದ, ರೆಡ್ ಹ್ಯಾಂಡಲ್ ಹಿಡ್ದು ಅವನನ್ನ ಕಂಬ ಕಟ್ ಹಾಕಿ ಬಂದಿದ್ದೀನಿ ನೋಡ್ ಬಾ ಅಂತ ಕರೀಲಿಕ್ಕೆ ಬಂದ್ಲು. ಒಳಗಡೆ ಉತ್ಸಾಹದಿಂದ ಆ ಚಾಳಿ ಹೇಳೋ ಉತ್ಸಾಹದಲ್ಲಿ ಯಶೋದಮ್ಮ 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 ಅಂತ ಒಳ್ಳೆ ಬಡ 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 ಮನೆಗಳ ಬಂದು ನೋಡಲು ಏನಾಗಿತ್ತು. ಯಶೋದಮ್ಮನ ತೊಡೆ ಮೇಲೆ ಕೂತ್ಕೊಂಡು ಕೃಷ್ಣ ಹಾಲು ಕುಡಿತಾ ಕೂತಿದ್ದ. ಅಲ್ಲಿ ಕಟ್ಟ ಹಾಕಿ ಬಂದೀನಿ ಅಂತ ಹೇಳೋದು ಎದುರ್ಕೊಂತೇಳ, ಯಾವಾಗೋ ಬಿಡಿಸ್ಕೊಂಡು ಓಡ್ ಬಂದ್ಬಿಟ್ಟಿದ್ದಾನೆ, ಏನ್ ಮಾಡಬೇಕಪ್ಪ ಈ ಕೃಷ್ಣನ್ನ ಅನ್ಕೊಂಡು. ಏನು ಇಷ್ಟು ಉತ್ಸಾಹದಲ್ಲಿ ಬಂದು ಏನಿಲ್ಲ, ಏನು ಸುಮ್ಮನೆ ಬಂದಿದೆ ಉಪ್ಪ ಕೊಟ್ಬಿಡೋ ಮನೆಗೆ ಹೋಗ್ತೀನಿ. ಅವಳು ಅವಳು ದುಃಖ ಅವಳಿಗೆ ನಾನು ಎಷ್ಟೋ ಉತ್ಸಾಹದಿಂದ ಹೇಳಬೇಕು ಅಂತ ಬಂದ್ರೆ ಇಲ್ಲಿ ಎದುರಿಗೆ ಕೂತಿದ್ರೆ ಏನು ಹೇಳೋದು, ನಿನ್ನ ಮಗನ ಕಷ್ಟ ಕೊಡ್ಲಿ ಅನ್ನೋದ್ರೆ ತಾಯಿ ತೊಡೆ ಮೇಲೆ ಕೂತಿದೆ ಕೂಸೋದು. ಅವಳಿಗೆ ಏನೋ ಇನ್ಸಲ್ಟ್ ಆಯ್ತು, ಪಾಪ ಯಾಕೋ ಸರಿ ಅಲ್ಲೂ ಆಯ್ತು ಕುಂಪ ಕೊಟ್ಬಿಡೋಣ.
ಕೊಟ್ಟು ಹೊರಡ್ತೀನಿ ಅಂತ ಕುಂಪ ತಗೊಂಡು ವಾಪಸ್ ಮನೆ ಬಂದು ಮನೆ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಡೋರ್ ಲಾಕ್ ವಾಪಸ್ ತಂದು ನೋಡ್ತಾಳೆ ಕಟ್ ಹಾಕಿರೋ ಕೃಷ್ಣ ಇನ್ನೋಸೆಂಟ್ ಮುಖ ಮಾಡ್ಕೊಂಡು ಹಿಂಗೆ ನೆಟ್ಟಿದ್ದಾರೆ. ಅವಳಿಗೆ ಇನ್ನೂ ತಲೆ ಕೆಟ್ಟಿದ್ದಾರೆ, ಇಲ್ಲಿ ಕಟ್ ಹಾಕಿರೋ ಇಲ್ಲಿದ್ದಾನೆ, ಅಲ್ಲಿ ಹೋದ್ರೆ ಅಲ್ಲಿದ್ದಾರೆ. ಅದ್ರಗೂ ಹೆಂಗಸರುಗಳಿಗೆ ತುಂಬಾ ಆಶ್ಚರ್ಯದ ಸಂಗತಿ ಏನಾದ್ರೂ ನಡೆದರೆ ಅದನ್ನು ಅವರು ಬೇರೆಯವ್ರಿಗೆ ಹೇಳೋ ತನಕ ಸಮಾಧಾನ ಆಗೋದೇ ಇಲ್ಲ. ಯಾರೂ ಸಿಗಲಿಲ್ಲ ವಿಷಯ ಇಷ್ಟಿದೆ. ಸಾಯಂಕಾಲ ಪ್ರವಾಸಕ್ಕೆ ಬಂದಾಗ ಎಲ್ಲ ಡೀಟೇಲ್ ಹೇಳ್ತೀನಿ. ಇಷ್ಟು ವಿಷಯ ಇದೆ, ಅರ್ಥ ಆಗಲೇಬೇಕು. ಸಮಾಧಾನ ಆಗಲ್ಲ ಹೌದನ್ನು ಅಂತ ಯಾರ್ಯಾರು ಮೆಸೇಜ್ ಪಾಸ್ ಮಾಡೋದಂತ ಸಮಾಧಾನ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಪಕ್ಕದಲ್ಲಿ ಅವಳು ಮಹಿಳಾ ಮಂಡಳಿ ಕೋದಷ್ಟು ಫ್ರೆಂಡ್ ಇತ್ತು ಅವಳಿಗೆ, ಮಹಿಳಾ ಮಂಡಳಿ ಪಕ್ಕದಲ್ಲಿ ಹೋಗು. ಕೃಷ್ಣ ನಮ್ಮನಿಗೆ ಬಂದ, ಬೆಣ್ಣೆ ಕಳ್ತನ ಮಾಡ್ತಾ ಇದ್ದ, ಅವನು ಕಟ್ ಹಾಕದೆ ಅವ್ರ ಅಮ್ಮನ ಮನೆಗೆ ಹೋದೆ, ನಿನ್ನ ಮಗ ಹಿಂಗೆ ಮಾಡ್ತಾ ಇದ್ದಂತ ಹೇಳಕ್ ಹೋದ್ರೆ ಅವ್ರ ಅಮ್ಮನ ತೊಡೆ ಮೇಲೆ ಕುತ್ಕೊಂಡು ಹಾಲು ಕುಡಿತಾ ಕುಟ್ಟಿದ ಕಷ್ಟ ಅಂತ ಹೇಳಬೇಕು. ಬಂದು ಅಲ್ಲಿ ಬಂದು ಅಲ್ಲಿ ಇವಳು ಯಾರು ಇವಳು ಕ್ಲೋಸೆಸ್ಟ್ ಫ್ರೆಂಡ್ ಇದ್ಲು ಆ ಫ್ರೆಂಡ್ ಮಗನ ಜೊತೆಗೆ ಕೃಷ್ಣ ಅಲ್ಲಿ ಆಟ ಅಂತಿದ್ದ. ಒಂದು ಸೆಕೆಂಡ್ ಅಷ್ಟೇ ಕಣ್ಣ ನೀರು ಬಿಡ್ತು. ಕೃಷ್ಣ ಕೃಷ್ಣನೆಂಬ ಸಲ್ಲ ಕೇಳಿ ನಷ್ಟವಾಯಿತು ಪಾಪಗಳೆಲ್ಲ, ಕೃಷ್ಣ ಕೃಷ್ಣನೆಂಬ ಸಲ್ಲ ಕೇಳಿ ನಷ್ಟವಾಯಿತು ಪಾಪಗಳೆಲ್ಲ, ಮುಟ್ಟಿ ಭಜಿಸಿರೋ ನೀವೆಲ್ಲ ಪುರಂದರ ವಿಠಲನು ಅಲ್ಲದೆ ಮತ್ತೆ ಬೇರಿಲ್ಲ. ಕೃಷ್ಣ ಜಗತ್ ಸ್ವಾಮಿ ನನ್ನ ಕ್ಷಮಸಪ್ಪ ಅಂತ ಗೆಲ್ಲ ಪಡ್ಕೊಂಡು ಪರಮಾತ್ಮ ಮಾಯ ಆಗ್ಬಿಟ್ಟ, ಕಟ್ಟಾಗಿರೋ ಕೃಷ್ಣ ಮಾಯ ಆಗಿಲ್ಲ, ಇಲ್ಲ ಆಟ ಆಡ್ತಾರೆ ಕೃಷ್ಣ ಮಾಯ ಆಗ್ಬಿಟ್ಟ, ದೇವರ ಮೇಲೆ ಎಂಥ ಅಪರಾಧ ಮಾಡಿದೆ ಅಂತ ಗಲ್ಲ ಪಡ್ಕೊಂಡು ಅವರೆಲ್ಲ ಮುಖ್ಯೋದ್ಯರು ಪರಮಾತ್ಮನ ಲೀಲೆಯನ್ನ ಎದುರಿ ಪ್ರತ್ಯಕ್ಷ ನೋಡಿದ ತಾಯಿಂದ್ರುಗಳು ಅದನ್ನ ಹತ್ತು ಬಿಟ್ಟಾಳು. ಆಯ್ತು ಇನ್ಮೇಲಿಂದ ತಪ್ಪು ಮಾಡಬಾರ್ದು ಅಂದ್ಕೊಂಡು ಕೃಷ್ಣ ಪರಮಾತ್ಮ ಮಾಯ ಅಂತ ಹಿಂಗೆ ರಿಪೇರಿ ಆಗಲಿಲ್ಲ. ಹಾಗಾದ್ರೆ ರಿಪೇರಿ ಮಾಡ್ತಾ ಇರ್ತಾನೆ ಭಕ್ತರಿ ಪರಮಾತ್ಮ. ಇಷ್ಟ ಆಯ್ತು ಇನ್ನೊಂದ್ಸರಿ ಒಬ್ಬರ ಮನೆ ಬಂದ, ಅವಳು ಹಾಲು ಕರೀತಾ ಆಯ್ತು ಹಸು ಹತ್ರ ಒಂಚೂರು ಹಾಲು ಕೊಡ್ತೀಯ ಕುಡಿಲಿಕ್ಕೆ ಅಂತ. ಅವಳು ಹಾಲು ವ್ಯಾಪಾರ ಮಾಡೋರು, ವ್ಯಾಪಾರ ಮಾಡೋರು ಬಹಳ ಲೆಕ್ಕಾಚಾರದಲ್ಲಿರ್ತಾರೆ ಪಾಪ. ಈ ಪಕ್ಕಿಟ್ಟಲ್ಲಿ ಇಟ್ಕೊಂಡು ಬರ್ತಾರಲ್ಲ ಹಾಲು ಹಾಕೋಕೆ ತೋರಿಸೋಕಾಗ ಜಾಸ್ತಿ ತೋರಿಸ್ತಾರೆ ಹಾಕಕ್ಕೆ ಕಿಟ್ಟ ಹಾಕೋದು. ಸರಿ ಅವಳು ಹಾಲು ನಮ್ಮ ನಾಲ್ಕರಿಂದ ಹಸು ಕಟ್ಕೊಂಡು ಆ ಬರೋ ಹಾಲಿಂದ ಮಾರಿ ಪಾಪ ಗಂಡ ಮಕ್ಕಳೆಲ್ಲ ಎಲ್ಲ ಮಾಡಿ ಹಾಕಬೇಕು ಇದು ಪರಿಸ್ಥಿತಿ. ಆ ಪರಮಾತ್ಮ ಬಂದ ಹಾಲು ತೂರು ಕೊಡು ಅಂತ ಕೊಡಲ್ಲ ಹೋಗು ಅಂದಿದ್ದೆ ತಪ್ಪು. ಮತ್ತೆ ಇನ್ನೊಂದು ಚಾಲೆಂಜ್ ಏನ್ ಗೊತ್ತಾ, ಕೊಡಲೋ ಏನ್ ಮಾಡ್ತೀಯ ಅಂದ್ರು. ಏನ್ ಮಾಡ್ತೀಯ, ನನ್ನ ಹತ್ರ ಚಾಲೆಂಜ್ ಯಾರು ಮಾಡೋಕ್ಕಾಗಲ್ಲ. ಸರಿ ಏನ್ ಮಾಡ್ತೀನ, ಸರಿ ಆಯ್ತಪ್ಪ ಏನ್ ಮಾಡಲ್ಲ ಬರ್ತೀನಿ ಅಂದ ಪರಮಾತ್ಮ. ಹೊರಟ ಸರಿ ನೀನು ಇದು ಬೆಳಗಿನ ಜಾವ ಸಾಯಂಕಾಲ ಹಾಲು ಹಿಡಿದು ಕರಿತೀಯ ಏನ್ ಮಾಡ್ತೀಯ, ಏನೋ ಒಂದು ಎಂಟಾಣಿ ತಂದು ಹಾಲು ಹಾಕ್ಸ್ಕೊಂಡು ಹೋಗ್ತೀನಿ ಅಂದ ಪರಮಾತ್ಮ. ಸರಿ ಸಾಯಂಕಾಲ 4 ಗಂಟೆಗೆ ಹಾಲು ಕರಿತೀನಿ ಅಂದ. ಸರಿ ಅಕ್ಸಾಕ್ ನನಗೆ ಅಂತ ಪರಮಾತ್ಮ. ಹೊರಟ ಒಂದು 8-10 ಹಸು ಕಟ್ಟಿತ್ತು, ಒಂದು 8-10 ಕರುಗಳು ಇತ್ತು. ಪರಮಾತ್ಮ ಏನ್ ಮಾಡ್ದ, ಅವಳು ನಾನು ಕೇಳಿದ್ದಲ್ಲ ಪರಮಾತ್ಮ, ಮೂರು ಮಕ್ಕಳಿಗೆ ಹೋಗಿ 10 ಕರುಗಳು ಬಿಚ್ಚಿದ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನ ಕಸಗುಂಬ ಕಂಡದವರೆಗೆ ಎಲ್ಲ 10 ಕರುಗಳು ಬಿಟ್ಬಿಟ್ಲು. ಅವು ನಮ್ ಕೂಸೆ ಹಾಲು ಕುಡ್ಕೊಂತ ಇದ್ದೆ, ಆ ಹಸುಗಳು ಎಲ್ಲ ಹಾಲು ಇಳಿಸ್ಬಿಟ್ರು. ಇವ್ರು ಎಲ್ಲ ಹಾಲು ಕುಡ್ಕೊಂಡ್ಬಿಟ್ಟಿದ್ದಾವೆ, ಇವಳು ಏನೋ ಪೋಸ್ ಕೊಟ್ಕೊಂಡು ಬಕೆಟ್ ಹಿಡ್ಕೊಂಡು ಬಂದ್ಲು. ಹಾಲು ಕರಿಬೇಕು ನೋಡ್ತಾರೆ ಯಾವ ಹಸು ಹಾಲು ಕೊಡ್ತಾ ಇಲ್ಲ. ಪರಮಾತ್ಮನಿಗೆ ಇಲ್ಲ ಅಂತೀರಾ, ನಿಮಗೆ ಇದನ್ನ ಮಾಡ್ತಾನೆ ಸ್ವಾಮಿ. ಇದೊಂದು ಮಹಿಮ. ಅದರಿಂದ ದೇವರಿಗೆ ಕೊಡುವ ಪದಾರ್ಥಗಳನ್ನ ಲೋಭ ಮಾಡಬೇಡ್ರಿ. ಲೋಭ ಮಾಡಿದ್ರೆ ನಿಮಗೂ ದಕ್ಕಬೇಕಾದದ್ದು ದಕ್ಕದೇ ಇದ್ದಂಗೆ ಮಾಡಿಬಿಡ್ತಾನೆ. ಎಚ್ಚರಿಕೆ ಇರಲಿ. ಇದು ಇಷ್ಟಾಯ್ತು ಭಗವಂತ, ಇಷ್ಟಾಯ್ತು. ಇದಾದ ಮೇಲೆ ಯಶೋಧ ಬೊಮ್ಮಜಿ ಪರಮಾತ್ಮ ಬಂದ, ಅಮ್ಮ ಹಸಿವಾಗತ್ತೆ ಹಾಲು ಕೊಡು. ಸರಿ ಪಾಪ ಕೂಸು ಬಂದಿದೆ ಅಂತ ಆ ಮಜ್ಜಿಗೆ ಕಡೆಯದು ಬಿಟ್ಟು ತೊಡೆಯನ್ನು ಕೂಸ್ಕೊಂಡು ಜಗತ್ಪತಿಯಾದ ನಿತ್ಯತತ್ತನಾದ ಪರಮಾತ್ಮನಿಗೆ ಹಾಲು ಕೊಡೋಕ್ಕೆ ಶುರು ಮಾಡ್ತಾರೆ. ಹಾಲು ಕೊಡೋ ಕಾಲಕ್ಕೆ ಅಲ್ಲಿ ಒಂದು ಚಮತ್ಕಾರ ನಡೀತು. ಏನಂದ್ರೆ ಅಡುಗೆ ಮನೆಯಲ್ಲಿ ಒಲೆ ಮೇಲೆ ಏನೋ ಒಂದು 5 ಲೀಟರ್ ಹಾಲು ಕಾಯಿತು. ಈ ಹಾಲು ಉಕ್ಕಿನ ಶಬ್ದ ಬರುತ್ತೆ, ಒಂದು ಸ್ಪೆಷಲ್ ಸೌಂಡ್ ಅದು ಅಲ್ಲ, ಅವನ ಬಾಯಲ್ಲಿ ಬರುತ್ತೆ ಅಯ್ಯೋ ಹಾಲು ಇತ್ತು. ನಾರಾಯಣ ಕೃಷ್ಣ ಗೋವಿಂದ ನಮ್ಮ ಅಪ್ಪನೇ ಬಾಯಿ ಬರೋದು. ಏನೋ ಅಯ್ಯೋ ಅಂದ್ರೇನೆ ಏನೋ ಒಂದು ಆನಂದ ನಮಗೆ, ಅಯ್ಯೋ ಹಾಲು ಇತ್ತು ಅಂತ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನನ್ನ ತೊಟ್ಟಿನಿಂದ ಯಾವ ತೊಡೆ ಮೇಲಿಂದ ಎತ್ತಿ ನೆಲದ ಮೇಲೆ ಬಿಸಾಡ್ಬಿಟ್ಲು. ಹಾಲು ಇಟ್ಟಿಗೆ ಓಡಿದ್ಲು.
ಎಲ್ಲ ಇವ್ರ ಅಂದ ಪರಮಾತ್ಮ. ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರಾರು ವರ್ಷಗಟ್ಟಲೆ ಹೋಮ ಮನೆ ಯಜ್ಞಯಾಗಾದಿಗಳು ಮಾಡಿ ಮೂವಿ ಹಿಡ್ಕೊಂಡು ಅವ್ರದೇ ಬೇರೆಯವ್ರದಲ್ಲ ಪ್ರಪಂಚ ಮಾಡಿದವ್ರಿಗೆ ಸಿಗೋದು ನಾನು ದೊಡ್ಡವ. ಏನೋ ನನ್ನ ಮಗ ವರ ಕೊಟ್ಟಿದ್ದಾನೆ ಅಂತ ನಿನ್ನ ಮಗನಾಗಿ ಬಂದ್ರೆ ನನಗಿಂತ ಆ ಜಡವಾದ ಹಾಲು ನಿನ್ ಹೆಚ್ಚಾಗಿದೆಯಾ ಮಾಡ್ತೀನಿ ಅಂತ ಪರಮಾತ್ಮ ರುಕ್ಮಿಣೀಶ ವಿಷಯದಲ್ಲಿ ರಾಜರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಕ್ಕ ಪಕ್ಕ ನೋಡಿದ ಒಂದು ಗುಂಡಲ್ ಸಿಕ್ತು ಎಲ್ಲ ಗಡಿಗೆಯಲ್ಲಿ, ಅಡಿಗೆ ಗಡಿಗೆಯಲ್ಲಿ, ಪದಾರ್ಥಗಳ ಗಡಿಯಲ್ಲಿ, ನೀರು ತುಂಬಿಟ್ಕೊಳ್ಳೋದು ಗಡಿಯಲ್ಲಿ, ಎಲ್ಲ ಗಡಿಗೆಯಲ್ಲಿ ವ್ಯವಸ್ಥೆ. ಆಗಿನ ಕಾಲಕ್ಕೆ ಪರಮಾತ್ಮ ನೋಡ್ದ ಅವಾಗ ಒಂದು ಮೂಲೆಯಲ್ಲಿ 20 ಗಡಿಗೆ ತುಂಬ ಬೆಣ್ಣೆ ಕಲಸಿ ತುಪ್ಪ, ನಂದಿನಿ ತುಪ್ಪ ಅಲ್ಲ, ಬಾಟ್ಲ್ ತುಪ್ಪ ಅಲ್ಲ. ಒಂದು ಮೂಲೆಯಲ್ಲಿ ಕೆನೆ ಕಟ್ಟಿದ ಹಾಲು 20 ಗಡಿಗೆ ತುಂಬ, ಒಂದು ಮೂಲೆಯಲ್ಲಿ ಬೆಣ್ಣೆ ಹಾಲು ಮೊಸರು ಬೆಣ್ಣೆ ಇತ್ತು, ಕೆನೆ ಕೆನೆ ಮೊಸರು ಒಂದು 20 ಗಡಿಗೆ, ಇಪ್ಪತ್ತು 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 ಗಡಿಗೆ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಅದೆಲ್ಲ ತುಂಬಿರುವ ಗಡಿಗೆಗಳು. ಪರಮಾತ್ಮ ಅಲ್ಲ 5 ಲೀಟರ್ ಉಳಿಸ್ತೀಯ, ಇಲ್ಲಿ 500 ಲೀಟರ್ ಚಟ್ನಿ ಉಳಿಸ್ಕೋಬಾರ್ದು ಪರಮಾತ್ಮ. ಆ ಗುಂಡ್ಕಲ್ ತಗೊಂಡ ನಾಲ್ಕು ಮೂಲೆಯಲ್ಲಿದ್ದ ಎಲ್ಲ ಗಡಿಗೆಗಳನ್ನ ಫಾಡ್ 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 ಎಲ್ಲ ಗಡಿ ಕೊಡ್ದು ಹಾಕ್ಬಿಟ್ಟ. ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಮನೆ ತುಂಬ ಹರಿದಾಡ್ತಾ ಇದೆ. ಬೆಣ್ಣೆ ತಗೊಂಡ ಅನ್ಬಾಯಿ ತೊಳ್ಕೊಂಡ ಬೆಕ್ಕ ಹೇಳ್ಕೊಂಡ್ಬಂದು ಬೆಕ್ಕೆ ಬಾಯಿ ತೊಟ್ಟಿನಿ, ಬೆಕ್ಕ ಮುಟ್ಟಿತು ಅದೆಷ್ಟು ಮೈ ಆಯ್ತು ಅಂತ. ಸಣ್ಣ ವ್ಯಕ್ತರು ಹಾಕುವ ಶ್ರವಾಪುರೋಡಾಶ್ಮಸಾರ ಕಾಮ ಅಂತ ಯಥಾಪ್ರಕಾರ ತುರ್ಕದ ಈ ಸಂದರ್ಭವನ್ನ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಪರೋಕ್ಷ ಜ್ಞಾನಿಗಳು. ನಕ್ಷತ್ರ ಸುಧನನ್ನು ದಿನ ನಕ್ಷತ್ರದೊಳಿದ್ದ ನವನೀತನು ತನ್ನ ನಕ್ಷತ್ರದಿಂದ ಎದು ನಕ್ಷತ್ರಕ್ಕೆ ಬಂದಂತೆ ಎಸಗಿದಿರಲು ಆ ಸಪ್ಪಳನು ನಕ್ಷತ್ರ ಮುಂಬಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿ ಓರ್ವಳು ನಕ್ಷತ್ರದಿಂದ ಕೇಳಿ ನಕ್ಷತ್ರದೇನ ನಂಬೆನ್ನಟ್ಟಿವರೇ ನಕ್ಷತ್ರವಂ ಕೊಡದೆ ತನ್ನನಿಗ ಮಂದಿರದ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮನು ಅನವರತ ಅನವರತ. ಕ್ಲಾಸ್ ಸೈಲೆಂಟ್ ಆಗಿದೆ ಅಂದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ ಅಲ್ವಾ. ಅದಕ್ಕೆ ನಕ್ಷತ್ರ ಸುಧನನ್ನೊಂದು ದಿನ ನಕ್ಷತ್ರದ ಮೂಲಕ ಹಾನಿಯ ಮಹಿಮೆಯನ್ನು ತಿಳ್ತಾರೆ ಅಪರೋಕ್ಷ ಜ್ಞಾನಿಗಳು. ನಕ್ಷತ್ರ ಸುಧನನ್ನೊಂದು ದಿನ, ನಕ್ಷತ್ರ ಯಾವುದು? ರೋಹಿಣಿ ನಕ್ಷತ್ರ, ರೋಹಿಣಿ. ರೋಹಿಣಿಯ ಸುತ ಯಾರು? ಬಲರಾಮದೇವರು. ಬಲರಾಮದೇವರು ರೋಹಿಣಿಯ ಮಗ. ನಕ್ಷತ್ರ ರೋಹಿಣಿ, ರೋಹಿಣಿ ಸುತ ಬಲರಾಮ, ಅನುಜ ತಮ್ ಯಾರು? ಕೃಷ್ಣ ಪರಮಾತ್ಮ. ನಕ್ಷತ್ರ ಸುತನನುಜ ನೊಂದು ದಿನ.